ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೆಲವು ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಲಾಜಿಕಲ್ ರೀಸನಿಂಗ್ ಮೇಲೆ ಸ್ಕ್ವೇರ್ ಆಫ್ ಅಪೋಸಿಷನ್ ಟಾಪಿಕ್ನಿಂದ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಲಾಜಿಕಲ್ ರೀಸನಿಂಗ್ ಯೂನಿಟ್ ಏನಿದೆ, ನಿಮಗೆ 5 ಪ್ರಶ್ನೆಗಳನ್ನು ನೀಡಲಾಗುತ್ತೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಪ್ರತಿ ವರ್ಷ ಈ ಒಂದು ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಪ್ರತಿ ವರ್ಷ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಪೇಪರ್ 1 ಸಲುವಾಗಿ ನಾವು ಕ್ವಿಕ್ ರಿವಿಷನ್ ಸಲುವಾಗಿ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, ಮತ್ತು ಪಿ ವೈ ಕ್ಯೂಗಳನ್ನು ನೀಡ್ತಾ ಇದ್ದೀವಿ. ಸೊ ಇವನ್ನೆಲ್ಲ ನೀವು ಅತಿ ಕಡಿಮೆ ಸಮಯದಲ್ಲಿ ರಿವೈಸ್ ಮಾಡ್ಕೊಳ್ಬೋದು. ಸೊ ಇದರಿಂದ ಪೇಪರ್ 1 ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ. ಸೊ ಇದರ ಜೊತೆಗೆ ನೀವು ಪೇಪರ್ 2 ಮೇಲೆ ಸ್ವಲ್ಪ ಫೋಕಸ್ ಮಾಡಿದರೆ ಸರಳವಾಗಿ KSET ಕ್ವಾಲಿಫೈ ಮಾಡ್ಬೋದು. ಸೊ ಈ ಒಂದು ಮಟೀರಿಯಲ್ ಕೇವಲ ನಿಮಗೆ 1000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 8669316919. ಸೊ ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ PDFನಲ್ಲಿ, ಮತ್ತು 2000+ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ಗಾಗಿ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 Paper 1 ಅಂತ ಸರ್ಚ್ ಮಾಡಿದರೆ ಹೋಲ್ ಕೋರ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಅದೇ ರೀತಿ ಇವಾಗ ನಾವು ಪ್ರಶ್ನೆಗಳಿಗೆ ಹೋಗುವ ಮುನ್ನ ಈ ಸ್ಕ್ವೇರ್ ಆಫ್ ಅಪೋಸಿಷನ್ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಇರಬೇಕಾಗ್ತಾ ಇದೆ. ಸೊ ಈ ಒಂದು ಮಾಹಿತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅತಿ ಸರಳವಾಗಿ ನೀವು ಈ ಪ್ರಶ್ನೆಗಳನ್ನು ಇಂಥ ಪ್ರಶ್ನೆಗಳನ್ನು ಬಿಡಿಸಿಕೊಳ್ಬೋದು. ಸೊ ಈ ರೀತಿ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ಇಲ್ಲಿ ನಾಲ್ಕು ರಿಲೇಷನ್ಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮೊದಲನೆಯದಾಗಿ ಕಾಂಟ್ರಾಡಿಕ್ಟರಿ ರಿಲೇಷನ್, ಸೆಕೆಂಡ್ ಒನ್ ಕಾಂಟ್ರರಿ, ದೆನ್ ಥರ್ಡ್ ಒನ್ ಸಬ್ ಕಾಂಟ್ರರಿ, ಆ್ಯಂಡ್ 4th ಸಬ್ ಆಲ್ಟರ್. ಸೊ ಈ 4 ರಿಲೇಷನ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇದರ ಈ 4 ರಿಲೇಷನ್ಗಳ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ಡಯಾಗ್ರಾಮನ್ನು ಹಾಕಿದರೆ ಸರಳವಾಗುತ್ತೆ. ಸೊ ಇಲ್ಲಿ ಒಂದು ನಾವು ಡಯಾಗ್ರಾಮನ್ನು ಚೌಕನ್ನು ಹಾಕಿದ್ದೀವಿ, ಚೌಕವನ್ನು ಹಾಕಿದ್ದೀವಿ, ಸ್ಕ್ವೇರನ್ನು. ಸೊ ಇಲ್ಲಿ ಮೊದಲು ಇಲ್ಲಿ ಎ ಅಂತ ಬರೆದಿದ್ದೀವಿ, ಇಲ್ಲಿ ಐ ಅಂತ ಬರೆದಿದ್ದೀವಿ, ಇಲ್ಲಿ ಐ ಅಂತ ಬರೆದಿದ್ದೀವಿ, ಇಲ್ಲಿ ಓ ಅಂತ ಬರೆದಿದ್ದೀವಿ. ಸೊ ಇಲ್ಲಿ ತಿಳಿದುಕೊಳ್ಬೇಕು, ಎ ಅಂತಂದರೆ ಆಲ್ ಆರ್, ಇ ಅಂತಂದರೆ ನೋ ಅಂತ ಅರ್ಥ, ಐ ಅಂತಂದರೆ ಸಮ್, ಮತ್ತು ಓ ಅಂತಂದರೆ ಸಮ್ ನಾಟ್. ಸೊ ಇನ್ನು ಎ ಅಂತಂದರೆ ಆಲ್, ಇ ಅಂದರೆ ನೋ, ಸಮ್ ಅಂತ ಐ ಅಂದರೆ ಸಮ್, ಮತ್ತು ಓ ಅಂತಂದರೆ ಸಮ್ ಆರ್ ನಾಟ್ ಅಂತ ಈ ತಿಳಿದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ಎನಿಂದ ಅಂದರೆ ಆಲ್ನಿಂದ ಸಮ್ ನಾಟ್ಗೆ ಇರೋ ರಿಲೇಷನ್ ಏನಿರುತ್ತೆ, ಕಾಂಟ್ರಾಡಿಕ್ಟರಿ ಆಗಿರುತ್ತೆ. ಸೊ ಕಾಂಟ್ರಾಡಿಕ್ಟರಿ ಅಂತಂದರೆ ಬೋತ್ ಕೆನಾಟ್ ಬಿ ಟ್ರೂ, ಬೋತ್ ಕೆನಾಟ್ ಬಿ ಫಾಲ್ಸ್, ಎರಡು ಒಂದೇ ಸಮಯಕ್ಕೆ ಸರಿನೂ ಆಗಿರಲ್ಲ, ಎರಡು ರಿಲೇಷನ್ ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಲ್ಲ, ಎರಡು ಒಂದಕ್ಕೊಂದು ವಿರುದ್ಧ ಆಗಿರುತ್ತವೆ. ಒಂದು ಸರಿಯಾಗಿದ್ದರೆ ಇನ್ನೊಂದು ತಪ್ಪಾಗಿರುತ್ತೆ, ಸೊ ಇನ್ನೊಂದು ಸರಿಯಾಗಿದೆ ಇನ್ನೊಂದು ತಪ್ಪಾಗಿರುತ್ತೆ. ಸೊ ಅಂದರೆ ಕಾಂಟ್ರಾಡಿಕ್ಟರಿ ರಿಲೇಷನ್, ಎರಡರ ನಡುವೆನೂ ಕೂಡ ವಿರುದ್ಧ ರಿಲೇಷನ್ ಇರುತ್ತೆ. ಸೊ ಇದಕ್ಕೆ ನಾವು ಕಾಂಟ್ರಾಡಿಕ್ಟರಿ ಅಂತ ಕರಿತಾ ಇದ್ದೀವಿ. ಸೊ ಅದೇ ರೀತಿ ನೋನಿಂದ ಸಮ್ಗೆ ಅಂದರೆ ಈನಿಂದ ಐಗೆ ಕೂಡ ಏನಿರುತ್ತೆ, ಕಾಂಟ್ರಾಡಿಕ್ಟರಿ ರಿಲೇಷನ್ ಇರುತ್ತೆ. ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ಗಳು ತಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಆಲ್ನಿಂದ ಸಮ್ ನಾಟ್ ಮತ್ತು ನೋನಿಂದ ಸಮ್ಗೆ ಇರುವಂಥ ರಿಲೇಷನ್ ಕಾಂಟ್ರಾಡಿಕ್ಟರಿ ರಿಲೇಷನ್ ಅಂತಂದರೆ ಬೋತ್ ಕೆನಾಟ್ ಬಿ ಟ್ರೂ, ಬೋತ್ ಕೆನಾಟ್ ಬಿ ಫಾಲ್ಸ್, ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿನೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ದ ನೆಕ್ಸ್ಟ್ ರಿಲೇಷನ್ ಇಸ್ ಕಾಂಟ್ರರಿ ರಿಲೇಷನ್. ಕಾಂಟ್ರರಿ ರಿಲೇಷನ್ ಅಂತಂದರೆ ಬೋತ್ ಕೆನಾಟ್ ಬಿ ಟ್ರೂ ಬಟ್ ಕ್ಯಾನ್ ಬಿ ಫಾಲ್ಸ್. ಕಾಂಟ್ರರಿ ಅಂತಂದರೆ ಈ ಆಲ್ನಿಂದ ನೋಗೆ ಇರುವ ರಿಲೇಷನ್ ಏನಿರುತ್ತೆ, ಕಾಂಟ್ರರಿ ರಿಲೇಷನ್ ಇರುತ್ತೆ. ಕಾಂಟ್ರರಿ ಅಂತಂತಂದರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದೇ ಸಮಯಕ್ಕೆ ತಪ್ಪಾಗಿರ್ಬೋದು. ಸೊ ಇದನ್ನ ನೆನಪಿನಲ್ಲಿಡಬೇಕು, ಆಲ್ನಿಂದ ನೋಗೆ ಇರೋ ರಿಲೇಷನ್ ಏನಿರುತ್ತೆ, ಕಾಂಟ್ರರಿ ರಿಲೇಷನ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಬ್ ಕಾಂಟ್ರರಿ, ಇದರ ಅಪೋಸಿಟ್ ಇರುತ್ತೆ, ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕೆನಾಟ್ ಬಿ ಫಾಲ್ಸ್. ಸೊ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿ ಆಗಿರ್ಬೋದು, ಆದರೆ ಒಂದೇ ಸಮಯಕ್ಕೆ ತಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಇಂಥ ರಿಲೇಷನ್ಗೆ ಸಬ್ ಕಾಂಟ್ರರಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸಬ್ ಆಲ್ಟರ್ನ್. ಸೊ ಇಲ್ಲಿ ಆಲ್ನಿಂದ ಸಮ್ಗೆ ಮತ್ತು ನೋನಿಂದ ಸಮ್ ನಾಟ್ಗೆ ಇರುವ ರಿಲೇಷನ್ ಏನಿರುತ್ತೆ, ಯಾವಾಗಲೂ ಸಬ್ ಆಲ್ಟರ್ನ್ ರಿಲೇಷನ್ ಆಗಿರುತ್ತೆ. ಅಂದರೆ ಬೋತ್ ಕ್ಯಾನ್ ಬಿ ಟ್ರೂ, ಬೋತ್ ಕ್ಯಾನ್ ಬಿ ಫಾಲ್ಸ್, ಎರಡೂ ಕೂಡ ಸರಿಯಾಗಿರ್ಬೋದು, ಎರಡು ಸ್ಟೇಟ್ಮೆಂಟ್ಸ್ಗಳು ಸರಿ ಕೂಡ ಆಗಿರ್ಬೋದು, ಎರಡೂ ಸ್ಟೇಟ್ಮೆಂಟ್ಸ್ಗಳು ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಿರ್ಬೋದು.
ಸೊ ಈ ರೀತಿಯಾಗಿ ನಾಲ್ಕು ರಿಲೇಷನ್ಸ್ಗಳು ನಮಗೆ ಗೊತ್ತಿರಬೇಕು. ಕಾಂಟ್ರಾಡಿಕ್ಟರಿ ರಿಲೇಷನ್, ಕಾಂಟ್ರರಿ ರಿಲೇಷನ್, ಸಬ್ ಕಾಂಟ್ರರಿ ರಿಲೇಷನ್ ಮತ್ತು ಸಬ್ ಆಲ್ಟರ್ನ್ ರಿಲೇಷನ್. ಸೊ ಈ ನಾಲ್ಕು ರಿಲೇಷನ್ ಬಗ್ಗೆ ಮತ್ತು ಈ ಒಂದು ಡಯಾಗ್ರಾಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಇಂಥ ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸ್ಬೋದು. ಸೊ ಇಷ್ಟೇ ಇನ್ಫಾರ್ಮೇಷನನ್ನು ಇಲ್ಲಿ ನಾವು ನೆನಪಿಟ್ಕೊಂಡ್ರೆ ಸಾಕು ನಮ್ಮ ಎಕ್ಸಾಮ್ ಪರ್ಪಸ್ನಿಂದ. ಸೊ ಮೊದಲನೇ ಪ್ರಶ್ನೆ, ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಟೂ ಆರ್ ಕಾಂಟ್ರಾಡಿಕ್ಟರಿ ಟು ಈಚ್ ಅದರ್, ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ದಟ್ ರೀಪ್ರೆಸೆಂಟ್ಸ್ ದಮ್. ಸೊ ಇಲ್ಲಿ ಕೆಳಗಡೆ ಏನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಈ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಏನಿದ್ದಾವೆ ಕಾಂಟ್ರಾಡಿಕ್ಟರಿ ರಿಲೇಷನ್ಗಳನ್ನು ಹೊಂದಿವೆ, ಅಂದರೆ ಒಂದಕ್ಕೊಂದು ವಿರುದ್ಧವಾಗಿವೆ ಅಂತಹ ಸ್ಟೇಟ್ಮೆಂಟ್ಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಈ ಒಂದು ಪ್ರಶ್ನೆ 2015ರಲ್ಲಿ ಯು ಜಿ ಸಿ ನೆಟ್ನಲ್ಲಿ ಬಂದಿತ್ತು. ಸೊ ಇಲ್ಲಿ ಆಪ್ಷನ್ ಎ ಏನಿದೆ, ಆಲ್ ಪೋಯೆಟ್ಸ್ ಆರ್ ಫಿಲಾಸಫರ್ಸ್. ಆಪ್ಷನ್ ಬಿ, ಸಮ್ ಪೋಯೆಟ್ಸ್ ಆರ್ ಫಿಲಾಸಫರ್ಸ್. ಆಪ್ಷನ್ ಸಿ, ಸಮ್ ಪೋಯೆಟ್ಸ್ ಆರ್ ನಾಟ್ ಫಿಲಾಸಫರ್ಸ್. ಆಪ್ಷನ್ ಡಿ, ನೋ ಫಿಲಾಸಫರ್ ಈಸ್ ಎ ಪೋಯೆಟ್. ಸೊ ಈ ರೀತಿ ನಾಲ್ಕು ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳು, ಎರಡು ಸ್ಟೇಟ್ಮೆಂಟ್ಗಳು ಕಾಂಟ್ರಾಡಿಕ್ಟರಿ ರಿಲೇಷನ್ನ ಹೊಂದಿವೆ. ಸೊ ಅದನ್ನು ಡೈಗ್ರಾಮ್ ಮೂಲಕ ನಾವು ಸರಳವಾಗಿ ಇಲ್ಲಿ ಕಂಡುಹಿಡಿಬೋದು. ಕಾಂಟ್ರಾಡಿಕ್ಟರಿ ಅಂತಂದರೆ ಆಲ್ನಿಂದ ನೋಗೆ, ಮತ್ತು ಸಾರಿ ಆಲ್ನಿಂದ ಸಮ್ ನಾಟ್ಗೆ, ಮತ್ತು ನೋನಿಂದ ಸಮ್ಗೆ ಇರೋ ರಿಲೇಷನ್ಶಿಪ್ ಏನಿರುತ್ತೆ ಕಾಂಟ್ರಾಡಿಕ್ಟರಿ ಇರುತ್ತೆ. ಸೊ ಇಲ್ಲಿ ಆಲ್ನಿಂದ ನೋಗೆ ಅಂತಂದರೆ ಆಲ್ ಪೋಯೆಟ್ಸ್ ಆರ್ ಫಿಲಾಸಫರ್ಸ್. ಸೊ ಇದಕ್ಕೆ ಕಾಂಟ್ರಾಡಿಕ್ಟರಿ ಯಾವುದು, ಸಮ್ ಪೋಯೆಟ್ಸ್ ಆರ್ ನಾಟ್ ಫಿಲಾಸಫರ್ಸ್. ಎ ಮತ್ತು ಸಿ ಏನಿದೆ ಅಲ್ಲ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ. ಸೊ ಹೀಗಾಗಿ ಆಪ್ಷನ್ ಸಿ, ಎ ಆ್ಯಂಡ್ ಸಿ ಸರಿಯಾಗಿದೆ. ಸೊ ಅದೇ ರೀತಿ ನೋನಿಂದ ಸಮ್ಗೆ ಕೂಡ ಬಿ ಮತ್ತು ಡಿ ಕೂಡ ಏನಾಗಿದೆ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ, ಆದರೆ ಇದು ಆಪ್ಷನಲ್ಲಿ ಇಲ್ಲ. ಸೊ ಆಪ್ಷನ್ಸ್ಗಳಲ್ಲಿ ಎ ಆ್ಯಂಡ್ ಸಿ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. ಕ್ವೆಶನ್ ನಂಬರ್ ಟೂ, ಅಮಂಗ್ ದ ಫಾಲೋವಿಂಗ್ ಪ್ರಪೋಸಿಷನ್ಸ್ ಟೂ ಆರ್ ರಿಲೇಟೆಡ್ ಇನ್ ಸಚ್ ಅ ವೇ ದ್ಯಾಟ್ ಒನ್ ಈಸ್ ಡಿನೈಲ್ ಟು ದ ಅದರ್, ವಿಚ್ ಆರ್ ದ ಪ್ರಪೋಸಿಷನ್ ಸೆಲೆಕ್ಟ್ ದ ಕೋಡ್. ಸೊ ಇಲ್ಲಿ ಕೂಡ ನಾಲ್ಕು ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ, ಒಂದಕ್ಕೆ ಯಾವುದು ಒಂದು ಸ್ಟೇಟ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ಗೆ ಡಿನೈಲ್ ಅಂತಂದರೆ ವಿರುದ್ಧ ಆಗಿದೆ, ಸೇಮ್ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ ಅಂತ ಎರಡು ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕು. ಆಪ್ಷನ್ ಎ, ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್. ಆಪ್ಷನ್ ಬಿ, ಸಮ್ ವುಮೆನ್ ಆರ್ ಈಕ್ವಲ್ ಟು ಮೆನ್. ಆಪ್ಷನ್ ಸಿ, ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಆಪ್ಷನ್ ಡಿ, ನೋ ವುಮೆನ್ ಆರ್ ಈಕ್ವಲ್ ಟು ಮೆನ್. ಸೊ ಇಲ್ಲಿ ಕೂಡ ಈ ಡಯಾಗ್ರಾಮ್ನಿಂದ ನಾವು ಸರ್ವೈ ಕಂಡುಹಿಡಿಬೋದು, ಕಾಂಟ್ರಾಡಿಕ್ಟರಿ ರಿಲೇಷನ್ ಡಿನೈಲ್ ಅಂತಂದರೆ ಕಾಂಟ್ರಾಡಿಕ್ಟರಿ ರಿಲೇಷನ್ ಆಲ್ನಿಂದ ಸಮ್ ನಾಟ್ ಅಥವಾ ನೋನಿಂದ ಸಮ್. ಸೊ ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್, ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಎ ಮತ್ತು ಸಿ ಇದು ಕೂಡ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ, ನೋ ಮತ್ತು ಸಮ್ ಅಂದರೆ ಬಿ ಮತ್ತು ಡಿ ಇದು ಕೂಡ ಹೊಂದಿದೆ. ಸೊ ಇಲ್ಲಿ ಆಪ್ಷನ್ನಲ್ಲಿ ಎ ಆ್ಯಂಡ್ ಸಿ ಇರೋದ್ರಿಂದ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ. ಸೊ ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್ ಈಸ್ ಡಿನೈಲ್ ಟು ನೋ ವುಮೆನ್ ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಸೊ ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್ ಮತ್ತು ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್ ಎರಡು ಒಂದಕ್ಕೊಂದು ವಿರುದ್ಧವಾಗಿವೆ. ಕ್ವೆಶನ್ ನಂಬರ್ ತ್ರೀ, ಅಮಂಗ್ ದ ಫಾಲೋವಿಂಗ್ ದೇರ್ ಆರ್ ಟೂ ಸ್ಟೇಟ್ಮೆಂಟ್ಸ್ ವಿಚ್ ಕಾಂಟ್ ಬಿ ಟ್ರೂ ಟುಗೆದರ್ ಬಟ್ ಕ್ಯಾನ್ ಬಿ ಫಾಲ್ಸ್ ಟುಗೆದರ್, ಸೆಲೆಕ್ಟ್ ದ ಕೋಡ್ ದ್ಯಾಟ್ ರಿಪ್ರೆಸೆಂಟ್ಸ್ ದೆಮ್. ಸೊ ಇಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಟ್ರೂ ಆಗ್ಬೋದು ಬಟ್ ಒಂದೇ ಸಮಯಕ್ಕೆ ಟ್ರೂ ಆಗಲು ಸಾಧ್ಯವಿಲ್ಲ. ವಿಚ್ ಕಾಂಟ್ ಬಿ ಟ್ರೂ ಟುಗೆದರ್, ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ಗಳು ಟ್ರೂ ಆಗಿರೋಕ್ಕೆ ಸಾಧ್ಯ ಇಲ್ಲ ಬಟ್ ಕ್ಯಾನ್ ಬಿ ಫಾಲ್ಸ್ ಟುಗೆದರ್, ಆದರೆ ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ಗಳು ಫಾಲ್ಸ್ ಆಗ್ಬೋದು. ಸ್ಟೇಟ್ಮೆಂಟ್ ಒನ್, ಆಲ್ ಬ್ಯಾಟ್ಸ್ ಆರ್ ಮಮಲ್ಸ್. ಸ್ಟೇಟ್ಮೆಂಟ್ ಟೂ, ಸಮ್ ಬ್ಯಾಟ್ಸ್ ಆರ್ ಮಮಲ್ಸ್. ಸ್ಟೇಟ್ಮೆಂಟ್ ತ್ರೀ, ಸಮ್ ಬ್ಯಾಟ್ಸ್ ಆರ್ ನಾಟ್ ಮಮಲ್ಸ್. ಸ್ಟೇಟ್ಮೆಂಟ್ ಫೋರ್, ನೋ ಬ್ಯಾಟ್ಸ್ ಆರ್ ಮಮಲ್ಸ್. ಸೊ ಇಲ್ಲಿ ಟೂ ಸ್ಟೇಟ್ಮೆಂಟ್ಸ್ ಕಾಂಟ್ ಬಿ ಟ್ರೂ ಟುಗೆದರ್ ಬಟ್ ಕ್ಯಾನ್ ಬಿ ಫಾಲ್ಸ್ ಟುಗೆದರ್ ಅಂತಂದಾಗ, ಕಾಂಟ್ ಬಿ ಟ್ರೂ ಟುಗೆದರ್ ಬಟ್ ಕ್ಯಾನ್ ಬಿ ಫಾಲ್ಸ್ ಟುಗೆದರ್ ಅಂದಾಗ ದ ರಿಲೇಷನ್ ಈಸ್ ಕಾಂಟ್ರರಿ ರಿಲೇಷನ್. ಸೊ ಕಾಂಟ್ರರಿ ಅಂತ ಅಂತಂದರೆ ಏನಿಂದ ಈಗೆ, ಆಲ್ನಿಂದ ನೋಗೆ. ಸೊ ಆಲ್ ಬ್ಯಾಟ್ಸ್ ಆರ್ ಮಂಬಲ್ಸ್, ದೆನ್ ನೋ ಬ್ಯಾಟ್ಸ್ ಆರ್ ಮಂಬಲ್ಸ್. ಸೊ ಒನ್ ಆ್ಯಂಡ್ ಫೋರ್ ಈ ರಿಲೇಷನ್ ಏನಿದೆ ಕಾಂಟ್ರರಿ ರಿಲೇಷನನ್ನು ಹೊಂದಿದೆ. ಸೊ ಹೀಗಾಗಿ
ಆಪ್ಷನ್ ಸಿ 1 and 4 ಆರ್ ದ ಈಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 4, ಇಫ್ ದ ಪ್ರಪೋಸಿಷನ್ ನೋ ಮೆನ್ ಆರ್ ಹಾನೆಸ್ಟ್ ಈಸ್ ಟೇಕನ್ ಟು ಬಿ ಫಾಲ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಪ್ರಪೋಸಿಷನ್ ಕ್ಯಾನ್ ಬಿ ಕ್ಲೇಮ್ಡ್ ಟ್ರೂ. ಸೊ ಇಲ್ಲಿ ನೋ ಮೆನ್ ಆರ್ ಹಾನೆಸ್ಟ್ ಇದೇನದು, ಈ ಸ್ಟೇಟ್ಮೆಂಟ್ ಏನಿದೆ ಇದು ತಪ್ಪಾಗಿದೆ. ಹಾಗಾದರೆ ಸರಿಯಾಗಿರುವ ಸ್ಟೇಟ್ಮೆಂಟ್ ಯಾವುದು ಅಂದರೆ, ಮತ್ತೆ ಇಲ್ಲಿ ನಾವು ಕಾಂಟ್ರಾಡಿಕ್ಟರಿ ವಿರುದ್ಧ ರಿಲೇಷನನ್ನು ಫೈಂಡ್ ಔಟ್ ಮಾಡಬೇಕಾಗಿದ್ದರೆ, ಸ್ಟೇಟ್ಮೆಂಟ್ 1, ಸಮ್ ಮೆನ್ ಆರ್ ನಾಟ್ ಹಾನೆಸ್ಟ್. ಆಪ್ಷನ್ 2, ನೋ ಹಾನೆಸ್ಟ್ ಪರ್ಸನ್ ಈಸ್ ಮ್ಯಾನ್. ಆಪ್ಷನ್ 3, ಆಲ್ ಮೆನ್ ಆರ್ ಹಾನೆಸ್ಟ್. ಆಪ್ಷನ್ 4, ಸಮ್ ಮೆನ್ ಆರ್ ಹಾನೆಸ್ಟ್. ಸೊ ನೋ ಮೆನ್ ಆರ್ ಹಾನೆಸ್ಟ್ ಅಂದಾಗ ಇದಕ್ಕೆ ಕಾಂಟ್ರಾಡಿಕ್ಟರಿ ರಿಲೇಷನ್ ಯಾವುದು, ಸಮ್ ಆರ್ ಅಂತಂದರೆ ಸಮ್ ಮೆನ್ ಆರ್ ಹಾನೆಸ್ಟ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 5, ಅಮಂಗ್ ದ ಫಾಲೋವಿಂಗ್ ಪ್ರಪೋಸಿಷನ್ಸ್ ಟೂ ಆರ್ ರಿಲೇಟೆಡ್ ಇನ್ ಸಚ್ ಅ ವೇ ದ್ಯಾಟ್ ದೇ ಕ್ಯಾನ್ ಬೋತ್ ಬಿ ಟ್ರೂ ಆಲ್ದೋ ದೇ ಕೆನಾಟ್ ಬೋತ್ ಬಿ ಫಾಲ್ಸ್, ವಿಚ್ ಆರ್ ದೀಸ್ ಪ್ರಪೋಸಿಷನ್ಸ್. ಸೊ ಇಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಈ ರೀತಿ ಇವೆ, ಕ್ಯಾನ್ ಬೋತ್ ಬಿ ಟ್ರೂ ಟುಗೆದರ್ ಆಲ್ದೋ ದೇ ಕೆನಾಟ್ ಬಿ ಫಾಲ್ಸ್ ಟುಗೆದರ್. ಸೊ ಎರಡು ಸ್ಟೇಟ್ಮೆಂಟ್, ಬೋತ್ ಕ್ಯಾನ್ ಬಿ ಟ್ರೂ ಆಲ್ದೋ ದೋ ಕೆನಾಟ್ ಬೋತ್ ಬಿ ಫಾಲ್ಸ್, ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿನೂ ಆಗಿಲ್ಲ, ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಿಲ್ಲ. ಆಪ್ಷನ್ ಎ, ಸಮ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್. ಆಪ್ಷನ್ ಬಿ, ನೋ ಪ್ರಿಸ್ಟ್ ಈಸ್ ಕನ್ನಿಂಗ್. ಆಪ್ಷನ್ ಸಿ, ಆಲ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್. ಆಪ್ಷನ್ ಡಿ, ಸಮ್ ಪ್ರಿಸ್ಟ್ಸ್ ಆರ್ ನಾಟ್ ಕನ್ನಿಂಗ್. ಸೊ ಇಲ್ಲಿ ಬೋತ್ ಕ್ಯಾನ್ ಬಿ ಟ್ರೂ ಆಲ್ದೋ ದೋ ಕೆನಾಟ್ ಬೋತ್ ಬಿ ಫಾಲ್ಸ್ ಅಂದಾಗ, ಸೊ ಇಲ್ಲಿ ಎ ಆ್ಯಂಡ್ ಡಿ ಅಂದರೆ ಈ ಒಂದು ರಿಲೇಷನ್ ಏನಿದೆ, ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕೆನಾಟ್ ಬೋತ್ ಬಿ ಫಾಲ್ಸ್. ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗ್ಬೋದು, ಬಟ್ ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಬೋತ್ ಕೆನಾಟ್ ಬಿ ಫಾಲ್ಸ್ ಅಂದಾಗ ದ ರಿಲೇಷನ್ ಇಸ್ ಸಬ್ ಕಾಂಟ್ರರಿ ಅಂದರೆ ಸಮ್ನಿಂದ ಸಮ್ ನಾಟ್ಗೆ ಇರುವ ರಿಲೇಷನ್ ಏನಿದೆ ಇಲ್ಲಿ ಸಬ್ ಕಾಂಟ್ರರಿ ರಿಲೇಷನನ್ನು ಹೊಂದಿದೆ. ಸೊ ಹೀಗಾಗಿ ಎ ಆ್ಯಂಡ್ ಡಿ, ಸಮ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್, ಸಮ್ ಪ್ರಿಸ್ಟ್ಸ್ ಆರ್ ನಾಟ್ ಕನ್ನಿಂಗ್. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 6, ಸ್ಟ್ಯಾಂಡರ್ಡ್ ಫಾರ್ಮ್ ಕ್ಯಾಟಗೊರಿಕಲ್ ಪ್ರಪೋಸಿಷನ್ಸ್ ವಿತ್ ದ ಸೇಮ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ರಿಲೇಟೆಡ್ ಇನ್ ಸಚ್ ಅ ಮ್ಯಾನರ್ ದ್ಯಾಟ್ ಇಫ್ ಒನ್ ಈಸ್ ಅನ್ಡಿಟರ್ಮೈನ್ಡ್ ದ ಅದರ್ ಮಸ್ಟ್ ಬಿ ಅನ್ಡಿಟರ್ಮೈನ್ಡ್, ವಾಟ್ ಈಸ್ ದ ರಿಲೇಷನ್. ಸೊ ಇಫ್ ಒನ್ ಸ್ಟೇಟ್ಮೆಂಟ್ ಈಸ್ ಅಂಡರ್ ಡಿಟರ್ಮೈನ್ಡ್, ಸೊ ಸಾರಿ, ಇಫ್ ಒನ್ ಸ್ಟೇಟ್ಮೆಂಟ್ ಈಸ್ ಅನ್ಡಿಟರ್ಮೈನ್ಡ್ ಅನದರ್ ಸ್ಟೇಟ್ಮೆಂಟ್ ಈಸ್ ಮಸ್ಟ್ ಬಿ ಅನ್ಡಿಟರ್ಮೈನ್ಡ್, ದೆನ್ ವಾಟ್ ಈಸ್ ದ ರಿಲೇಷನ್, ಕಾಂಟ್ರರಿ ರಿಲೇಷನ್, ಸಬ್ ಕಾಂಟ್ರರಿ ರಿಲೇಷನ್, ಕಾಂಟ್ರಾಡಿಕ್ಟರಿ ರಿಲೇಷನ್, ಸಬ್ ಆಲ್ಟರ್ನ್, ದೆನ್ ಇಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಬ್ ಆಲ್ಟರ್ನ್. ಅಂದರೆ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿನೂ ಆಗಿರ್ಬೋದು, ತಪ್ಪು ಆಗಿರ್ಬೋದು. ಸೊ ಒನ್ ಸ್ಟೇಟ್ಮೆಂಟ್ ಅನ್ಡಿಟರ್ಮೈನ್ ಆದರೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಅನ್ಡಿಟರ್ಮೈನೇ ಆಗಿರುತ್ತೆ. ಸೊ ಇದಕ್ಕೆ ನಾವು ಸಬ್ ಆಲ್ಟರ್ನ್ ರಿಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಸಬ್ ಆಲ್ಟರ್ನ್, ಬೋತ್ ಕ್ಯಾನ್ ಬಿ ಟ್ರೂ, ಬೋತ್ ಕ್ಯಾನ್ ಬಿ ಫಾಲ್ಸ್. ಕ್ವೆಶನ್ ನಂಬರ್ 7, ಅಮಂಗ್ ದ ಫಾಲೋವಿಂಗ್ ಪ್ರಪೋಸಿಷನ್ಸ್ ಟೂ ಆರ್ ರಿಲೇಟೆಡ್ ಇನ್ ಸಚ್ ಅ ವೇ ದ್ಯಾಟ್ ದೇ ಕೆನಾಟ್ ಬೋತ್ ಬಿ ಟ್ರೂ ಬಟ್ ಕ್ಯಾನ್ ಬಿ ಫಾಲ್ಸ್. ಸೊ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಟ್ರೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಬಟ್ ಫಾಲ್ಸ್ ಆಗಿರ್ಬೋದು. ಸೆಲೆಕ್ಟ್ ದ ಕೋಡ್ ಸ್ಟೇಟ್ ದೋಸ್ ಟು ಸ್ಟೇಟ್ ಪ್ರಪೋಸಿಷನ್ಸ್ ಅಂತ ಎರಡು ಪ್ರಪೋಸಿಷನ್ಸನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಆಪ್ಷನ್ ಎ, ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್. ಆಪ್ಷನ್ ಬಿ, ಸಮ್ ಸ್ಟೂಡೆಂಟ್ಸ್ ಆರ್ ಅಟೆಂಟಿವ್. ಆಪ್ಷನ್ ಸಿ, ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್. ಆಪ್ಷನ್ ಡಿ, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಟೆಂಟಿವ್. ಸೊ ನಾಲ್ಕು ಆಪ್ಷನ್ಸ್ಗಳನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ರಿಲೇಷನ್ ದೇ ಕೆನಾಟ್ ಬೋತ್ ಬಿ ಟ್ರೂ ಬಟ್ ಕ್ಯಾನ್ ಬಿ ಫಾಲ್ಸ್. ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಬಟ್ ಒಂದೇ ಸಮಯಕ್ಕೆ ತಪ್ಪಾಗಿರ್ಬೋದು. ಸೊ ಅಂಥ ಒಂದು ರಿಲೇಷನ್ಗೆ ನಾವು ಏನಂತ ಇದ್ದೀವಿ, ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. ಅಂದರೆ ಎ ಆ್ಯಂಡ್ ಸಿ, ಎವ್ರಿ ಸ್ಟೂಡೆಂಟ್ಸ್ ಆರ್, ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್, ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್. ಸೊ ಇಂದ ಇಲ್ಲಿ ಇದಕ್ಕೆ ನಾವು ಏನಂತ ಇದ್ದೀವಿ, ಕಾಂಟ್ರರಿ ರಿಲೇಷನ್.
ಎವ್ರಿ ಸ್ಟೂಡೆಂಟ್ ಅಂದಾಗ ಆಲ್ ಅಂತ ತೆಗೆದುಕೊಳ್ತೀವಿ. ಸ್ಟೂಡೆಂಟ್ ಆರ್ ನೆವರ್ ಅಟೆಂಟಿವ್ ಅಂತಂದಾಗ ಇದನ್ನು ನೋ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಕ್ವಾಂಟ್ರರಿ ರಿಲೇಷನ್ ಅಂತ ಕರಿತೀವಿ. ಬೋತ್ ಕೆನಾಟ್ ಬಿ ಟ್ರೂ ಬಟ್ ಕ್ಯಾನ್ ಬಿ ಫಾಲ್ಸ್. ಕ್ವೆಶನ್ ನಂಬರ್ 8, ಇಫ್ ದ ಸ್ಟೇಟ್ಮೆಂಟ್ ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್ ಈಸ್ ಗಿವನ್ ಆ್ಯಸ್ ಟ್ರೂ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಇನ್ಫರ್ ಟು ಬಿ ಫಾಲ್ಸ್. ಸೊ ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್ ಇದು ಸರಿಯಾದರೆ ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಎ ನೋ ಅನಿಮಲ್ಸ್ ಆರ್ ಬರ್ಡ್ಸ್, ಆಪ್ಷನ್ ಬಿ ಆಲ್ ಅನಿಮಲ್ಸ್ ಆರ್ ಬರ್ಡ್ಸ್, ಆಪ್ಷನ್ ಸಿ ಸಮ್ ಅನಿಮಲ್ಸ್ ಆರ್ ನಾಟ್ ಬರ್ಡ್ಸ್, ಆಪ್ಷನ್ ಡಿ ಆಲ್ ಅನಿಮಲ್ಸ್ ಕೆನಾಟ್ ಫ್ಲೈ. ಸೊ ಇದಕ್ಕೆ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಕಂಡುಹಿಡಿಬೇಕು. ಸೊ ಆಲ್ ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್ ಅಂದಾಗ ಕಾಂಟ್ರಾಡಿಕ್ಟರಿ ಯಾವ್ದು ಬರುತ್ತೆ? ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್ ಅಂದಾಗ ಕಾಂಟ್ರಾಡಿಕ್ಟರಿ ನೋ ಅನಿಮಲ್ಸ್ ಆರ್ ಬರ್ಡ್ಸ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 9, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಂಟ್ರಾಡಿಕ್ಟರಿ ಟು ದ ಸ್ಟೇಟ್ಮೆಂಟ್ ನೋ ಬರ್ಡ್ಸ್ ಆರ್ ಮಮಲ್ಸ್. ಆಪ್ಷನ್ ಈಸ್ ಸಮ್ ಬರ್ಡ್ಸ್ ಆರ್ ನಾಟ್ ಮಮಲ್ಸ್, ಆಪ್ಷನ್ ಬಿ ಸಮ್ ಬರ್ಡ್ಸ್ ಆರ್ ಮಮಲ್ಸ್, ಆಪ್ಷನ್ ಸಿ ಆಲ್ ಬರ್ಡ್ಸ್ ಆರ್ ಮಮಲ್ಸ್, ಆಪ್ಷನ್ ಡಿ ಆಲ್ ಮಮಲ್ಸ್ ಆರ್ ಬರ್ಡ್ಸ್. ಎಸ್, ನೋ ಬರ್ಡ್ಸ್ ಆರ್ ಅನ್ ಮಮಲ್ಸ್ ಅಂದಾಗ, ನೋ ಬರ್ಡ್ಸ್ ಆರ್ ಮಮಲ್ಸ್ ಅಂದಾಗ ಕಾಂಟ್ರಾಡಿಕ್ಟರಿ ಸಮ್ ಮಮಲ್ಸ್ ಆರ್ ಬರ್ಡ್ಸ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ಸಮ್ ಬರ್ಡ್ಸ್ ಆರ್ ಮಮಲ್ಸ್. ಕ್ವೆಶನ್ ನಂಬರ್ 10, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕಾಂಟ್ರರಿ ಟು ಈಚ್ ಅದರ್? ಆಪ್ಷನ್ ಎ ಆಲ್ ಮೂವೀಸ್ ಆರ್ ಥ್ರಿಲ್ಲರ್ಸ್, ಆಪ್ಷನ್ ಬಿ ಸಮ್ ಮೂವೀಸ್ ಆರ್ ನಾಟ್ ಥ್ರಿಲ್ಲರ್ಸ್, ಆಪ್ಷನ್ ಸಿ ನೋ ಮೂವೀಸ್ ಆರ್ ಥ್ರಿಲ್ಲರ್ಸ್, ಆಪ್ಷನ್ ಡಿ ಸಮ್ ಮೂವೀಸ್ ಆರ್ ಥ್ರಿಲ್ಲರ್ಸ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕಾಂಟ್ರರಿ, ಕಾಂಟ್ರರಿ ಅಂದಾಗ ಆಲ್ನಿಂದ ನೋಗೆ, ಆಲ್ ಮೂವೀಸ್ ಆರ್ ಥ್ರಿಲ್ಲರ್ಸ್, ನೋ ಮೂವೀಸ್ ಆರ್ ಥ್ರಿಲ್ಲರ್ಸ್. ಸೊ ಈ ಒಂದು ರಿಲೇಷನ್ ಏನಿದೆ? ಕಾಂಟ್ರರಿ ರಿಲೇಷನ್ ಇದೆ. ಸೊ ಎ ಆ್ಯಂಡ್ ಸಿ, ಆಪ್ಷನ್ 1 ಈಸ್ ಕರೆಕ್ಟ್. ಕ್ವೆಶನ್ ನಂಬರ್ 11, ಇಫ್ ದ ಸ್ಟೇಟ್ಮೆಂಟ್ ಸಮ್ ಟ್ರಕ್ಸ್ ಆರ್ ನಾಟ್ ಪೊಲ್ಯೂಟಿಂಗ್ ವೆಹಿಕಲ್ಸ್ ಈಸ್ ಗಿವನ್ ಆಸ್ ಫಾಲ್ಸ್, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಇನ್ಫರ್ ಟು ಬಿ ಟ್ರೂ? ಆಪ್ಷನ್ ಎ ಆಲ್ ಟ್ರಕ್ಸ್ ಆರ್ ನಾನ್ ಪೊಲ್ಯೂಟಿಂಗ್ ವೆಹಿಕಲ್ಸ್, ಆಪ್ಷನ್ ಬಿ ಆಲ್ ಟ್ರಕ್ಸ್ ಆರ್ ಪೊಲ್ಯೂಟಿಂಗ್ ವೆಹಿಕಲ್ಸ್, ಆಪ್ಷನ್ ಸಿ ಸಮ್ ಟ್ರಕ್ಸ್ ಆರ್ ಪೊಲ್ಯೂಟಿಂಗ್ ವೆಹಿಕಲ್ಸ್, ಆಪ್ಷನ್ ಡಿ ಆಲ್ ಪೊಲ್ಯೂಟಿಂಗ್ ವೆಹಿಕಲ್ಸ್ ಆರ್ ಟ್ರಕ್ಸ್. ಸೊ 4 ಆಪ್ಷನ್ಸ್ ಆರ್ ಗಿವನ್ ಇಯರ್. ಸೊ ಇಲ್ಲಿ ನಾವು ಇದಕ್ಕೆ ಸಮ್ ಟ್ರಕ್ಸ್ ಆರ್ ನಾಟ್ ಪೊಲ್ಯೂಟಿಂಗ್ ವೆಹಿಕಲ್ಸ್ ಅಂತ ಹೇಳಿದ್ದಾರೆ. ಸೊ ಸಮ್ ನಾಟ್ಗೆ ಬಂತು ಅಂದರೆ ಓ, ಸಮ್ ಟ್ರಕ್ಸ್ ಆರ್ ನಾಟ್ ಪೊಲ್ಯೂಟಿಂಗ್ ವೆಹಿಕಲ್ಸ್, ಇಟ್ ಈಸ್ ಫಾಲ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಇನ್ಫರ್ಡ್ ಆಸ್ ಟ್ರೂ, ಅಂದರೆ ಸರಿಯಾಗಿರೋ ಸ್ಟೇಟ್ಮೆಂಟ್ಸ್ ಯಾವುದು? ಇದು ತಪ್ಪಾಗಿದ್ದರೆ ಸರಿಯಾಗಿರೋ ಸ್ಟೇಟ್ಮೆಂಟ್ ಅಂದರೆ ಮೊದಲು ಕಾಂಟ್ರಾಡಿಕ್ಟರಿ ರಿಲೇಷನನ್ನು ತಗೋತೀವಿ. ಕಾಂಟ್ರಾಡಿಕ್ಟರಿ ಅಂದಾಗ ಆಲ್ ಬರ್ತಾ ಇದೆ. ಸೊ ಇಲ್ಲಿ ಆಲ್ ಟ್ರಕ್ಸ್ ಆರ್ ಪೊಲ್ಯೂಟಿಂಗ್ ವೆಹಿಕಲ್ಸ್. ಸೊ ಬಿ ಬಂತು, ಜೊತೆಗೆ ಇದಕ್ಕೆ ಇನ್ನೊಂದು ಸಬ್ ಕಾಂಟ್ರರಿ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಸಮ್ ಆರ್ ಅಂತಂದರೆ ಸಮ್ ಟ್ರಕ್ಸ್ ಆರ್ ಪೊಲ್ಯೂಟಿಂಗ್ ವೆಹಿಕಲ್ಸ್. ಸೊ ಬಿ ಮತ್ತು ಸಿ ಏನಾಗಿದೆ? ಟ್ರೂ ಸೆಂಟೆನ್ಸ್, ಟ್ರೂ ಸ್ಟೇಟ್ಮೆಂಟ್ಸ್ಗಳಾಗಿವೆ. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 12, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಸೋ ರಿಲೇಟೆಡ್ ದ್ಯಾಟ್ ದೇ ಕೆನಾಟ್ ಬೋತ್ ಬಿ ಫಾಲ್ಸ್ ಆಲ್ದೋ ದೇ ಕ್ಯಾನ್ ಬೋತ್ ಬಿ ಟ್ರೂ? ಆಪ್ಷನ್ ಎ ಸಮ್ ಪ್ರೊಫೆಸರ್ಸ್ ಆರ್ ಸ್ಪಿರಿಚುಯಲಿಸ್ಟ್ಸ್, ಆಪ್ಷನ್ ಬಿ ಆಲ್ ಪ್ರೊಫೆಸರ್ಸ್ ಆರ್ ಸ್ಪಿರಿಚುಯಲಿಸ್ಟ್ಸ್, ಆಪ್ಷನ್ ಸಿ ನೋ ಪ್ರೊಫೆಸರ್ಸ್ ಆರ್ ಸ್ಪಿರಿಚುಯಲಿಸ್ಟ್ಸ್, ಆಪ್ಷನ್ ಡಿ ಸಮ್ ಪ್ರೊಫೆಸರ್ಸ್ ಆರ್ ನಾಟ್ ಸ್ಪಿರಿಚುಯಲಿಸ್ಟ್. ಸೊ ಇಲ್ಲಿ ಹೇಗೆ ಕಂಡುಹಿಡಿಬೇಕಂತಂದರೆ ಸೋ ರಿಲೇಟೆಡ್ ದ್ಯಾಟ್ ದೇ ಕೆನಾಟ್ ಬೋತ್ ಬಿ ಫಾಲ್ಸ್. ಸೊ ದೇ ಕೆನಾಟ್ ಬೋತ್ ಬಿ ಫಾಲ್ಸ್ ಬಟ್ ದೇ ಕೆನಾಟ್ ಬೋತ್ ಬಿ ದೇ ಕ್ಯಾನ್ ಬೋತ್ ಬಿ ಟ್ರೂ. ಸೊ ದೇ ಕ್ಯಾನಾಟ್ ಬೋತ್ ಬಿ ಫಾಲ್ಸ್, ಸೊ ಬೋತ್ ಸಾರಿ ದೇ ಕ್ಯಾನಾಟ್ ಬೋತ್ ಬಿ ಫಾಲ್ಸ್ ಅಂದಾಗ ಇಲ್ಲಿ ಬರ್ತಾ ಇದೆ ಸಬ್ ಆಲ್ಟರ್ ಸಾರಿ ಸಬ್ ಕಾಂಟ್ರರಿ. ದೇ ಕ್ಯಾನಾಟ್ ಬೋತ್ ಬಿ ಫಾಲ್ಸ್ ಬಟ್ ದೇ ಕ್ಯಾನ್ ಬೋತ್ ಬಿ ಟ್ರೂ, ಬಟ್ ದೇ ಕ್ಯಾನ್ ಬೋತ್ ಬಿ ಟ್ರೂ ಅಂದರೆ ಸಬ್ ಕಾಂಟ್ರರಿ ರಿಲೇಷನ್ ಬರ್ತಾ ಇದೆ. ಸೊ ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕೆನಾಟ್ ಬಿ ಫಾಲ್ಸ್. ಸಬ್ ಕಾಂಟ್ರರಿ ಅಂದಾಗ ಸಮ್ ಆ್ಯಂಡ್ ಸಮ್ ಆರ್ ನಾಟ್. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, ಎ ಆ್ಯಂಡ್ ಡಿ. ಸಮ್ ಪ್ರೊಫೆಸರ್ಸ್ ಆರ್ ಸ್ಪಿರಿಚುವಲಿಸ್ಟ್, ಸಮ್ ಪ್ರೊಫೆಸರ್ಸ್ ಆರ್ ನಾಟ್ ಸ್ಪಿರಿಚುವಲಿಸ್ಟ್. ಸೊ ದಿಸ್ ರಿಲೇಷನ್ ಈಸ್ ನೋನ್ ಆಸ್ ದಿ ಸಬ್ ಕಾಂಟ್ರರಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್, ಎ ಆ್ಯಂಡ್ ಡಿ.
ಕ್ವೆಶನ್ ನಂಬರ್ 13, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರಪೋಸಿಷನ್ಸ್ ಬೋತ್ ಕ್ಯಾನ್ ಬಿ ಟ್ರೂ ಸೈಮಲ್ಟೇನಿಯಸ್ಲಿ ಬಟ್ ಕೆನಾಟ್ ಬಿ ಫಾಲ್ಸ್ ಸೈಮಲ್ಟೇನಿಯಸ್ಲಿ? ಕಾಂಟ್ರರಿ, ಕಾಂಟ್ರಡಿಕ್ಷನ್, ಸಬ್ ಕಾಂಟ್ರರಿ, ಸಬ್ ಅಲ್ಟರ್ನ್. ಸೊ ಇಲ್ಲಿ ಬೋತ್ ಕ್ಯಾನ್ ಬಿ ಟ್ರೂ, ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕೆನಾಟ್ ಬಿ ಫಾಲ್ಸ್ ಸೈಮಲ್ಟೇನಿಯಸ್ಲಿ ಅಂದಾಗ ಸಬ್ ಕಾಂಟ್ರರಿ ರಿಲೇಷನ್. ಆಪ್ಷನ್ ಸಿ ಈಸ್ ರೈಟ್. ಕ್ವೆಶನ್ ನಂಬರ್ 14, ಆಲ್ ದ ಸ್ಟೂಡೆಂಟ್ಸ್ ಕ್ಲಿಯರ್ ದೇರ್ ಎಕ್ಸಾಮಿನೇಷನ್ ಆ್ಯಂಡ್ ಫ್ಯೂ ಸ್ಟೂಡೆಂಟ್ಸ್ ಡಿಡ್ ನಾಟ್ ಕ್ಲಿಯರ್ ದ ಎಕ್ಸಾಮಿನೇಷನ್. ದಿಸ್ ಈಸ್ ಆನ್ ಆಪ್ಷನ್ ಎ ಕಾಂಟ್ರಡಿಕ್ಟರಿ, ಆಪ್ಷನ್ ಬಿ ಸಬ್ ಅಲ್ಟರ್ನ್, ಆಪ್ಷನ್ ಸಿ ಸಬ್ ಅಲ್ಟರ್ನ್, ಆಪ್ಷನ್ ಡಿ ಕಾಂಟ್ರರಿ. ಎಸ್, ಹಿಯರ್ ಆಲ್ ಸ್ಟೂಡೆಂಟ್ಸ್ ಕ್ಲಿಯರ್ ದೇರ್ ಎಕ್ಸಾಮಿನೇಷನ್ ಬಟ್ ಫ್ಯೂ ಸ್ಟೂಡೆಂಟ್ಸ್ ಡಿಡ್ ನಾಟ್ ಅಂದಾಗ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಕ್ಲಿಯರ್ ಎಕ್ಸಾಮಿನೇಷನ್. ದ ರಿಲೇಷನ್ ಈಸ್ ಕಾಂಟ್ರಡಿಕ್ಟರಿ. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶನ್ ನಂಬರ್ 15, ಸಮ್ ಟೀಚರ್ಸ್ ಆರ್ ನಾಟ್ ಸಿನ್ಸಿಯರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ವಿಚ್ ಕ್ಯಾಟಗರಿ ಪ್ರಪೋಸಿಷನ್? ಯೂನಿವರ್ಸಲ್ ನೆಗೆಟಿವ್, ಯೂನಿವರ್ಸಲ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ನೆಗೆಟಿವ್. ರಿಮೆಂಬರ್ ಆಲ್ ಆ್ಯಂಡ್ ನೋ ಆರ್ ಯೂನಿವರ್ಸ್. ಆಲ್ ಈಸ್ ಯೂನಿವರ್ಸಲ್ ಪಾಸಿಟಿವ್, ದೆನ್ ನೋ ಈಸ್ ಯೂನಿವರ್ಸಲ್ ನೆಗೆಟಿವ್, ಸಮ್ ಈಸ್ ಪರ್ಟಿಕ್ಯುಲರ್ ಪಾಸಿಟಿವ್, ದೆನ್ ಸಮ್ ನಾಟ್ ಈಸ್ ಪರ್ಟಿಕ್ಯುಲರ್ ನೆಗೆಟಿವ್. ಸಮ್ ಟೀಚರ್ಸ್ ಆರ್ ನಾಟ್ ಸಿನ್ಸಿಯರ್, ಇಟ್ ಮೀನ್ಸ್ ಪರ್ಟಿಕ್ಯುಲರ್ ಟೀಚರ್ಸ್ ಆರ್ ನಾಟ್ ಸಿನ್ಸಿಯರ್, ಇಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ನೆಗೆಟಿವ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸೆಟ್ 2023 ಫಾರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಪೇಪರ್ ಒನ್, ವಿ ಆರ್ ಪ್ರೊವೈಡಿಂಗ್ 50 ಮಾಕ್ ಟೆಸ್ಟ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಓನ್ಲಿ ಅಟ್ ರುಪೀಸ್ 1000. ಫಾರ್ ಪೇಪರ್ ಟು ಆಲ್ ದ ಸಬ್ಜೆಕ್ಟ್ಸ್ ಕಂಪ್ಲೀಟ್ ನೋಟ್ಸ್ ಇನ್ PDF 2000 ಪ್ಲಸ್ MCQs ಓನ್ಲಿ ಅಟ್ ರುಪೀಸ್ 1000. ಯು ಕ್ಯಾನ್ ಕಾಂಟ್ಯಾಕ್ಟ್ 8669316919.